2000 ರಿಂದ 2003 ತನಕ ನಾನು ವಿಜಯನಗರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿದ್ದೆ. ಆಗ ಈ ವಿಜಯನಗರ ಅಂದರೆ ಒಂಥರ ಈ ರೌಡಿಗಳ ಸಾಮ್ರಾಜ್ಯ ಆಗ್ಬಿಟ್ಟಿತ್ತು ಅಲ್ಲಿ. ಅದರಲ್ಲೂ ಎರಡು ಗುಂಪಿತ್ತು, ಒಂದು ಗೋವಿಂದ, ಇನ್ನೊಬ್ಬ ತಮ್ಮಯ್ಯ ಅಂತ. ಆ ಎರಡು ಗುಂಪಿನವರ ದಾಂಧಲೆ ಎಷ್ಟಾಗಿತ್ತು ಅಂದರೆ ಎಲ್ಲ ಅವರು ಈ ಗೋವಿಂದರಾಜನಗರದವರೇ. ಆ ಎರಡು ಗುಂಪು ಅವರು ಕಸಿನ್ಸೇ, ದೇ ಆರ್ ಗೊಲ್ಲಾ ಬೈ ಕ್ಯಾಸ್ಟ್, ಅವ್ರ ಕಸಿನ್ಸೇ. ಆದ್ರೂ ಆ ಇಬ್ಬರದು ಹೆಂಗಿತ್ತು ಅಂದರೆ ನೆಕ್ ಟು ನೆಕ್ ಫೈಟಿಂಗ್ ಅಂತಾರಲ್ಲ, ಆ ಥರ ಒಂದು ಗುಂಪುಗಳನ್ನ ಬೆಳೆಸ್ಕೊಂಡಿದ್ರು ಅವರು. ಯಾವಾಗಲೂ ಇಡೀ ಗೋವಿಂದರಾಜನಗರನ, ಅದು ಇಡೀ ವಿಜಯನಗರದ ಲಿಮಿಟ್ಸ್ನೇ ಆ ಒಂದು ಪೊಲೀಸ್ ಆಫೀಸರ್ಸ್ ಅಂತೂ ನಿದ್ದೆ ಬರೋದಂಗೆ ಮಾಡಿಟ್ಟು ಅಂಥ ಒಂದು ಸಮಯ ಅದು. ಅವರು ಒಂದು ದಾಂಧಲೆ ಇರುವಂಥ ಕಾಲಕ್ಕೆ ನನಗೆ ಅಲ್ಲಿ ಪೋಸ್ಟಿಂಗ್ಸ್ ಆಯಿತು. ಸರಿ, ಪೋಸ್ಟಿಂಗ್ಸ್ ಆದಮೇಲೆ ಮಡಿಯಾಳ್ ಸಾಹೇಬರು, ಇಲ್ಲ ಚಲಪತಿ ನೀನು ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡು ಅಂತೇಳಿ ನನಗೆ ಅವರೇ ನನಗೆ ಪೋಸ್ಟಿಂಗ್ಸ್ ಕೊಟ್ಟರು. ಸೊ ಹೋಗಿ ಅಲ್ಲಿ ಚಾರ್ಜ್ ತಗೊಂಡೆ. ತಗೊಂಡ್ಮೇಲೆ ಈ ಅಲ್ಲಿ ಪೊಲೀಸ್ ಆಫೀಸರ್ಸ್ ಅಂದರೆ ಲೆಕ್ಕನೇ ಇಲ್ಲ ಆ ಲೆವೆಲ್ಗೆ ಅಲ್ಲಿ ಒಂದು ಆ ರೌಡಿಗಳದ ದರ್ಬಾರ್ ಇತ್ತು. ನಾನು ಎಲ್ಲೋದ್ರೂ ಒಂಚೂರು ಈ ರೌಡಿಗಳನ್ನ ಕಂಡ್ರೆ ಸ್ವಲ್ಪ ನಾನು ಸ್ವಲ್ಪ ಕೆಂಡವಾಗೇ ನಾನು ಅವ್ರ ಮೇಲೆ ಪ್ರದಕ್ಷಿಣೆ ಮಾಡ್ತಿದ್ದೆ ಅಥವಾ ಅವ್ರನ್ನ ಲಾಕ್ ಮಾಡ್ತಿದ್ದೆ. ಸೊ ಹಾಗಾಗಿ ಒಂದು ಎಲ್ಲೋ ಅದು ನಾನು ಟಫಾಗಿದ್ದಿದ್ದಕ್ಕೆ ಆ ರೌಡಿಗಳಿಗೆ ಒಂಚೂರು ಸ್ಥಳ ಬಿಡೋವಂಥ ಒಂದು ಪರಿಸ್ಥಿತಿ ಬರ್ತಾಯಿತ್ತು. ಸೊ ಈ ಮಧ್ಯೆ ಈ ಬೈಲ್ ರವಿ ಅನ್ನೋನ್ನು ಒಂದು ನಮ್ಮಲ್ಲಿ 2001 ನಾಲ್ಕನೇ ತಿಂಗಳಲ್ಲಿ ರೌಡಿ ತಮ್ಮಯ್ಯನ ಮರ್ಡರ್ ಆಗುತ್ತೆ. ಆ ಮರ್ಡರ್ ಆದಮೇಲೆ ಹಲವಾರು ಬದಲಾವಣೆ. ಅದು ಇನ್ನೊಂದು ದಿವಸ ಅದನ್ನು ರೌಡಿ ತಮ್ಮಯ್ಯನ ಮರ್ಡರ್ ಬಗ್ಗೆ ವಿಶೇಷವಾಗಿ ಮಾತಾಡ್ತೀನಿ. ಇವತ್ತು ಈ ಬೈಲ್ ರವಿ ಅದಾದ 3 ತಿಂಗಳಿಗೇನೆ ಬೈಲ್ ರವಿನ ಎಲ್ಲ ಮರ್ಡರ್ ಆಗ್ಬಿಡುತ್ತೆ. ಎಲ್ಲಿ ಮರ್ಡರ್ ಆಗುತ್ತೆ ಅಂದರೆ ಅದು ನನ್ನ ಲೆಕ್ಕದಲ್ಲಿ ಶನಿವಾರ ಅಥವಾ ಭಾನುವಾರ, ಅದು ರಜದ ದಿವಸ ಅಷ್ಟೇ. ಅಷ್ಟು ಚೆನ್ನಾಗಿ ಗೊತ್ತು. ಶಾಂತಲಾ ಟಾಕೀಸ್ ಅಂತ ಇದೆ ವಿಜಯನಗರದಲ್ಲಿ, ಅದು ಮಾಗಡಿ ಮೇನ್ ರೋಡಿಗೆ ಬರ್ತದೆ. ಈ ಎಮ್ ಸಿ ಸರ್ಕಲಿಂದ ಜೈಮುನ್ರಾ ಸರ್ಕಲ್ ಮಧ್ಯೆ ಬರ್ತದೆ. ಅಲ್ಲಿ ಅವನು ಫಿಲ್ಮ್ಗೆ ಹೋಗಿರ್ತಾನೆ. ಫಿಲ್ಮ್ಗೆ ಹೋಗಿ ಮಧ್ಯಾಹ್ನ ಮ್ಯಾಟ್ನಿ ಶೋಗೆ, ಅದು ಈವ್ನಿಂಗ್ ಶೋ 4 ಗಂಟೆಗೂ 4:30 ಶುರುವಾಗಬೇಕಾಗ್ತದೆ. ಅದು ಹೊಸ ಪಿಕ್ಚರು, ಒಂದು ಫೇಮಸ್ ಹಾಡಿರ್ತದೆ ಈ ಜಿಂಕೆ ಮರೀನಾ ಅಂತ ಏನೋ ಒಂದು, ಅದು ಅದು ಆ ಕಾಲಕ್ಕೆ ತುಂಬ ಫೇಮಸ್ ಹಾಡಾಗಿತ್ತು. ಆ ಫಿಲ್ಮ್ ನೋಡೋದಕ್ಕೆ ಅವನು ಅವನ ಜೊತೆ ಶಿಷ್ಯರ ಜೊತೆಯಲ್ಲಿ ಬಂದಿರ್ತಾನೆ ಈ ಬೈಲ್ ರವಿ. ಅವನು ಅಷ್ಟೊತ್ತಿಗಾಲೇ ಅಸ್ ಮೇಡ್ ಇಸ್ ನೇಮ್ ಈ ಈ ರೌಡಿ ಫೀಲ್ಡ್ನಲ್ಲಿ ಅವನೊಂದು ಒಳ್ಳೆ ಹೆಸರು ಮಾಡಿರ್ತಾನೆ. ಸೊ ಅವನು ಫಿಲ್ಮ್ ನೋಡಿಬಿಟ್ಟು ಹೊರಗಡೆ ಬರಬೇಕು ಅಂತ ಬರ್ತಾ ಇರ್ತ ಬರೋದಕ್ಕೆ ಬಂದಾಗ ಬಾಗಿಲತ್ರಕ್ಕೆ ಬರ್ತಾನೆ. ಬಾಗಿಲತ್ರನೇ ಒಂದು 8 ಲಾಂಗ್ನಲ್ಲಿ ಹೊಡಿತಾರೆ. ಅವ್ನು ಸುತ್ತು ಅಮರ್ಕೊಂಡಿರ್ತಾರೆ ಆಪೋಸಿಟ್ ಪಾರ್ಟಿಯವರು. ನೋಡ್ಕೊಂಡು ಆ ಬಾಗಿಲಿಂದ ನೋಡ್ಕೊಂಬತ್ತಾನೆ. ಇವನು ತಪ್ಪಿಸ್ಕೊಂಡು ಓಡಿ ಬರಲಿಕ್ಕೆ ಹಿಂದೆ ಒಂದು ವಿಕೆಟ್ ಗೇಟ್ ಇದೆ, ಆ ವಿಕೆಟ್ ಗೇಟಲ್ಲಿ ಪಶ್ಚಿಮದ ಕಡೆ ಅಲ್ಲಿಗೆ ಓಡೋಗೋದಕ್ಕೆ ನೋಡ್ತಾನೆ. ಅಷ್ಟರೊಳಗಾಗಿ ಒಂದು 4-5 ಹೆಜ್ಜೆನೂ ಇಡ್ತಾನೆ, ಕೊಚ್ತಾರೆ. ಆ ಕೊಚ್ಚಿ ಆ ಬಾಗಿಲಿಗೆ ಇದಕ್ಕೆ ಎಲ್ಲ ರಕ್ತ ಆಗುತ್ತೆ. ಆ 10 ಹೆಜ್ಜೆನೂ ಪೂರ್ತಿ ರಕ್ತ ಚೆಲ್ಲೋಗ್ಬಿಟ್ಟಿರುತ್ತೆ. ಸುಮಾರು ಒಂದು 16-18 ಕಡೆನೂ ಏನೋ ಅವ್ರನ್ನ ಕೊಚ್ಚಿರ್ತಾರೆ. ಅಷ್ಟು ಗಾಯಗಳಾಗಿರ್ತದೆ, ಕುತ್ತಿಗೆಗೆ, ಇದಕ್ಕೆ, ಕೈಗೆ, ಕಾಲಿಗೆ, ಹೊಟ್ಟೆಗೆ, ಎಲ್ಲನೂ ಮೊಚ್ಚಲ್ಲಿ ಲಾಂಗ್ನಲ್ಲಿ ಒಡೆದು ಗಾಯಗಳಾಗಿರ್ತದೆ. ಎಲ್ಲ ಕಡೆ ರಕ್ತ ಚಿಮ್ತದೆ. ಸೊ ನನಗೆ ಇಮ್ಮಿಡಿಯೇಟಾಗಿ ಕಂಟ್ರೋಲ್ ರೂಮ್ ಮೆಸೇಜ್ ಬರ್ತದೆ. ಕಂಟ್ರೋಲ್ ರೂಮಿಂದ ಒಂದು ಸಮಯ ಅವಾಗ ಒಂದು 3:30 ಅಥವಾ 3:45 ಮಧ್ಯಾಹ್ನ 3:30 ಅಂತ ಅನ್ಕೊತೀನಿ. ಮೆಸೇಜ್ ಗೊತ್ತಾಯಿತು. ಇಮ್ಮಿಡಿಯೇಟಾಗಿ ನಾನು ಜೀಪ್ 1000 ಅಲ್ಲಿ ಹೋದೆ. ಅಷ್ಟೊತ್ತಿಗಾಗಲೇ ಥಿಯೇಟ್ರಲ್ಲಿ ಇದ್ದವರು ಒಂದು 1000 ಜನ ಇದ್ದರು. ಹೊರಗಡೆ ನೆಕ್ಸ್ಟ್ ಶೋಗೆ ಇರೋರು ಫುಲ್ ರಶ್ ಇತ್ತು. ಅದೊಂದು 1.5 ಸಾವಿರ ಜನ ಹೊರಗಡೆ ಇದ್ದರು. ಯಾವಾಗ ಈ ಗಲಾಟೆ ಆಗಿ ಇದಾಯಿತೋ ವೆಹಿಕಲ್ಗಳು, ರಸ್ತೆಯಲ್ಲಿರೋ ವೆಹಿಕಲ್ಗಳೆಲ್ಲ ಹಂಗೆ ನಿಂತ್ಕೊಂತು. ಇಡೀ ರಸ್ತೆ ಜೈಮುನ್ರಾವ್ ಸರ್ಕಲ್ನಿಂದ ಹಿಡಿದು ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ತನಕನೂ ಟ್ರಾಫಿಕ್ ಜಾಮ್ ಆಗ್ಬಿಡ್ತು. ಎಲ್ಲ ಕಡೆಯೂ ವೆಹಿಕಲ್ ನಿಂತೋಯ್ತು. ನಾನು ಇಮ್ಮಿಡಿಯೇಟಾಗಿ ಈ ಇನ್ಸಿಡೆಂಟ್ ನಡೆದ 5 ಅಥವಾ 6 ನಿಮಿಷಕ್ಕೆ ನಾನು ಸ್ಪಾಟಲ್ಲಿದ್ದೆ. ಹತ್ರನೇ ನಮ್ಮ ಮೆಸೇಜ್ ಬಂದ ತಕ್ಷಣ 5-6 ನಿಮಿಷಕ್ಕೆ ನಾನು ರೀಚ್ ಆದೆ. ಅವ್ನು ಇನ್ನೂ ಸತ್ತಿರಲಿಲ್ಲ. ಸರಿ, ನಾನು ಎಲ್ಲ ನೀರು ತರಿಸ್ದೆ. ಯಾರೋ ಒಂದು ಬಾಟ್ಲಲ್ಲಿ ನೀರು ತಂದುಕೊಟ್ರು. ನೀರು ಅವನಿಗೆ ಕುಡಿಸಿದ್ರೆ ಆಮೇಲೆ ಅಲ್ಲೇ ಪ್ರಾಣವಾಯಿತು. ರಕ್ತ ಎಲ್ಲ ಚೆಲ್ಲಾಡ್ಬಿಟ್ಟಿತ್ತು. ಆಮೇಲೆ ಮ್ಯಾನೇಜರ್ ಕರೆದೆ. ನಾನೆಲ್ಲ ಫಾರ್ಮ್ಯಾಲಿಟೀಸ್ ಮಾಡಿ ಡೆಡ್ ಬಾಡಿ ಎತ್ಬೇಕಾಗುತ್ತಪ್ಪ, ನೀನು ನೆಕ್ಸ್ಟ್ ಶೋ ಕ್ಯಾನ್ಸಲ್ ಮಾಡು ಅಂದೆ. ಪಾಪ ಅವರು ಒಪ್ಕೊಂಡು, ಮ್ಯಾನೇಜರು ಆ ಓನರು ನನ್ನ ಪರಿಚಯ, ಶಾಂತಲಾ ಟಾಕೀಸ್ ಓನರು.
ಸರಿ, ಅವರು ಕ್ಯಾನ್ಸಲ್ ಮಾಡಿದ್ರು. ನೆಕ್ಸ್ಟು ಇನ್ನೊಂದು ಶೋಗೆ ನಾವು ಅದನ್ನು ಅದೇ ಟಿಕೆಟ್ನೇ ಯೂಸ್ ಮಾಡಿ ಶೋ ತೋರಿಸ್ತೀವಿ, ಈ ಶೋ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಬೋರ್ಡ್ ಹಾಕಿದ್ರು. ಆಮೇಲೆ ನಾನು ಮಾಜರು ಅದನ್ನೆಲ್ಲ ಮಾಡಿ ಅವನು ಆದ್ರೂ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕಳಿಸ್ದೆ. ಹಾಸ್ಪಿಟ್ಲನ್ನು ಈ ವಾಸ್ ಡೆಡ್ ಅಂತ, ಬಾಡ್ ಡೆಡ್ ಅಂತ ಹೇಳಿ ವಿಕ್ಟೋರಿ ಹಾಸ್ಪಿಟಲ್ ಡಿಕ್ಲೇರ್ ಮಾಡಿದ್ರು, ವೈರ್ಲೆಸ್ಸಲ್ಲಿ ಹೇಳಿದ್ರು. ಸೊ ಆ್ಯಂಬುಲೆನ್ಸ್ ತರಿಸಿ ಕಳಿಸ್ಕೊಟ್ಟಿದ್ದೆ. ಸೊ ಅದಾದಮೇಲೆ ನಾನು ಫಾರ್ಮಾಲಿಟೀಸ್ ಏನೇನು ಮಾಡಬೇಕು ಏನು ಅಂತೇಳಿ, ನಾನು ಅಷ್ಟೊತ್ತಿಗಾಗಲೇ ಇದು ಯಾರು ಮಾಡಿದ್ದಾರೆ ಏನು ಅಂತೇಳಿ ನಾನು ಇದ್ರ ಬಗ್ಗೆ ನಾನು ಕ್ರಮ ತಗೊಳ್ಳೋದಕ್ಕೆ ನಾನು ಇದನ್ನು ಮಾಡಿದ್ದೆ. ಬಟ್ ಆಶ್ಚರ್ಯ ಏನಾದರೆ ನನಗೆ ಅಷ್ಟೊತ್ತಿಗಾಗಲೇ 3 ತಿಂಗಳಿಂದ ಇದು ತಮ್ಮಯ್ಯನ ಮರ್ಡರ್ ಆಗಿರುತ್ತೆ. ಆ ತಮ್ಮಯ್ಯನ ಮರ್ಡರ್ದ ರಿಪರ್ಕಾಷನ್ನ ಈ ಮರ್ಡರ್ ಆಗೋದಕ್ಕೆ ಅನ್ನೋ ಒಂದು ಭಾವನೆ ಬಂದಿರುತ್ತೆ. ಅದು ನಿಜಾನು ಆಯಿತು. ಆಮೇಲೆ ತಮ್ಮಯ್ಯನ ಮರ್ಡರ್ ಆದ ಹೆಚ್ಚು ಕಡಿಮೆ ಒಂದು 3 ತಿಂಗಳಿಗೆ ಒಂದು 10 ದಿವಸದ ಕಮ್ಮಿ ಮೊದಲು ಇದಾಗುತ್ತೆ. ಇದು ಅದು ನನ್ನ ಲಿಮಿಟ್ಸಲ್ಲೇ. ವಿಜಯನಗರದಲ್ಲಿ ರೌಡಿ ಮರ್ಡರ್ಸ್ ಅಂದರೆ ಆ ಕಾಲಕ್ಕೆ ತುಂಬ ಸಲೀಸಾಗಿ 2 ತಿಂಗಳಿಗೊಂದು ಮರ್ಡರ್ ಆಗೋದು, ಅಷ್ಟು ಸಲೀಸಾಗಿ ಮರ್ಡರ್ ಆಗೋದು. ಈ ರೌಡಿಗಳು ಈ ತಮ್ಮ ಸುಪ್ರಮೇಸಿಗೋಸ್ಕರ ಅವರು ಈ ಕೊಲೆಗಳನ್ನ ಮಾಡಲಿಕ್ಕೆ ಅವರು ಆ ಒಂದು ಕ್ರಮ ತಗೊಳ್ತಾರೆ. ಅದು ಈ ರೌಡಿಗಳಿಗೆ ಇನ್ಯಾರು ಬೇರೆ ಯಾರು ರೌಡಿ ಇದು ಅವ್ರಿಗೆ ಶತ್ರುಗಳಲ್ಲ, ಅವರ ಜೊತೆಯಲ್ಲಿ ಬೆಳೆದಿರೋರೇ ಅವ್ರ ಶತ್ರು. ಅವರು ಬೆಳೆಸಿರೋ ಶಿಷ್ಯಂದರೆ ಅವ್ರಿಗೆ ಶತ್ರುಗಳಾಗ್ತಾರೆ. ಯಾಕೆಂದರೆ ಆ ಒಂದು ಬೇನಾಮಿ ಹಣ ಅಕ್ರಮವಾಗಿ ಈ ವಸೂಲಿ ಮಾಡ್ತಾರಲ್ಲ, ಆ ದಂಧೆ ಮಾಡೋ ಹಣದ ದುಡ್ಡಿಗೆ ಇವರು ಒಬ್ರಿಗೊಬ್ಬರು ಅವ್ರವ್ರ ಒಡೆದ ಯಾವತ್ತಿದ್ರೂ ಈ ರೌಡಿಗಳು ಬೀದಿ ಒಳಗೆ ಹೆಣ ಹಾಕ್ತಾರೆ ಹೊರತಾಗಿ ಪೊಲೀಸರಿಂದ ಇವರೇನು ಹೆಣ ಆಗಲ್ಲ. ಪೊಲೀಸರಿಗೆ ಇವ್ರು ಭಯನೂ ಬೀಳೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ 1 ದಿವಸ ಹೊಡಿತಾರೆ, 2 ದಿವಸ ಹೊಡಿತಾರೆ, ಆಮೇಲೆ ಜೈಲ್ಗೆ ಹೋಗ್ಬಿಟ್ರೆ ಒಂದು ಸಾರ್ತಿ ಜೈಲ್ಗೆ ಹೋಗಿದ ತಕ್ಷಣ ಅಲ್ಲಿ ರಾಜರು ಇವರು. ಎಲ್ಲೋ ಎಲ್ಲಿಂದ ಯಾವನಿಗೋ ಫೋನ್ ಮಾಡ್ತಾರೆ ದುಡ್ಡು ತರ್ಸ್ಕೊತಾರೆ, ಯಾವನಿಗೋ ಫೋನ್ ಮಾಡ್ತಾರೆ ಡ್ರಿಂಕ್ಸ್ ತರ್ಸ್ಕೊತಾರೆ, ಯಾವವ್ರಿಗೋ ಫೋನ್ ಮಾಡ್ತಾರೆ ಕೇಕ್ ತರ್ಸ್ಕೊಂಡು ತಿಂತಾರೆ, ಯಾವವ್ರಿಗೋ ಫೋನ್ ಮಾಡ್ತಾರೆ ಬಿರಿಯಾನಿ ತರ್ಸ್ಕೊಂಡು ತಿಂತಾರೆ ಅಲ್ಲಿ ಜೈಲ್ ಜೀವನದಲ್ಲಿ. ಬಟ್ ಪೊಲೀಸರ ಹತ್ರ ಇದ್ದಷ್ಟು ದಿವಸನೇ ಅವ್ರಿಗೆ ಸ್ವಲ್ಪ ಕಷ್ಟ, ಸ್ವಲ್ಪ ಅವ್ರ ಮೇಲೆ ಕ್ರಮ. ಅವ್ರಿಗೆ ಒಂದು ಫಿಸಿಕಲಿ ಬಾಡಿ ಪೇಯ್ನ್ ಆಗೋದು ಪೊಲೀಸರ ಹತ್ರ ಇದ್ದಾಗ ಮಾತ್ರನೇ. ಇನ್ನು ಅದು ಬಿಟ್ಟು ಹೊರಗಡೆ ಬಂದರೆ ದೇ ಆರ್ ಕಿಂಗ್ಸ್. ಬಟ್ ಯಾರು ಅವ್ರು ಕಿಂಗ್ ಅಂದ್ಕೊಂಡು ಯಾರು ಮರೆಯೋಕ್ಕೆ ಹೋಗ್ತಾರೋ ಅವ್ರು ಬುಡದಲ್ಲೇ ಬೆಳೆದಿರ್ತಾನೆ, ಅವನೇ ಅವ್ರಿಗೆ ಕುತ್ತಿಗೆ ಕತ್ತರಿಸ್ತಾನೆ. ಇದು ಈ ರೌಡಿ ಪ್ರಪಂಚದ ವಾಸ್ತವಾಂಶ. ಈ ಅದೆಲ್ಲ ಏನಂದರೆ ಈ ಅಕ್ರಮವಾಗಿ ಹಣ ಬರುತ್ತಲ್ಲ, ಆ ಅಕ್ರಮದ ಅವಾಗೆ ಬಂದಿರೋ ಹಣನ ಹಂಚ್ಕೊಳ್ಳೋದಕ್ಕೆ ಅಥವಾ ಅದನ್ನು ಪೂರ್ತಿಯಾಗಿ ಒಬ್ಬನೇ ಪಡೆಯೋದಕ್ಕೋಸ್ಕರ ಈ ಒಂದು ಮನಸ್ತಾಪ, ವೈಷಮ್ಯ, ದ್ವೇಷ, ರೋಷ ಎಲ್ಲನೂ ಬೆಳೆಯುತ್ತೆ. ಆಮೇಲೆ ಒಂದು ಅವರಿಗೆ ಈ ನಾವುಗಳಾದರೆ ಏನಪ್ಪ ಒಂದು ಗಾಯ ಆದರೆ ಅಥವಾ ಒಬ್ಬರು ಯಾರನ್ನ ಸಾಯಿಸಿಬಿಟ್ರೆ ಬಹುಶಃ ಜೀವನ ಎಲ್ಲ ಮರೆಯೋದಿಲ್ಲ, ಅದರಲ್ಲೇ ಕೊರಗ್ತಾ ಇರ್ತೀವಿ. ಅವ್ರಿಗೆ ಅದಲ್ಲ, ಇನ್ನೊಂದು ಸ್ಟೆಪ್, ಒಂದು ಮರ್ಡರ್ ಮಾಡಿದ್ರೆ ಒಂದು ಸ್ಟೆಪ್ ಅವನು ಪ್ರಮೋಷನ್ ಸಿಗ್ದಂಗೆ, ಆ ಒಂದು ನಿಧಿಯೊಳಗೆ ಆ ಒಂದು ದೃಷ್ಟಿಯೊಳಗೇ ಅವರು ಜೀವನ ನೋಡೋದು, ಸೊಸೈಟಿನ ನೋಡೋದು ಅದೇ ದೃಷ್ಟಿಯೊಳಗೇ. ಸೊ ಅವನು ಆ ಫಾರ್ಮ್ಯಾಲಿಟೀಸ್ ಎಲ್ಲ ಮಾಡಬೇಕಾಯ್ತು. ಮಾಡಿಕೊಂಡು ನಾನು ಯಾರು ಮಾಡಿದ್ದಾರೆ ಏನು ಅಂತ ಎಲ್ಲ ತಿಳ್ಕೊಳ್ಳೋದಕ್ಕೆ, ಆಮೇಲೆ ಅವರು ಕಾಮಾಕ್ಷಿ ಪಳ್ಳದಲ್ಲಿ ವಾಸ ಇದ್ದಿದ್ದು ಅವನಿಗೂ ತಿಳಿಸ್ದೆ. ಆಮೇಲೆ ಮಾರನೇ ದಿವಸ ಹೋದೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದೆ, ಡೆಡ್ ಬಾಡಿ ಎಲ್ಲ ಡಿಸ್ಪೋಸ್ ಮಾಡಿಸ್ದೆ. ವಿಜಯನಗರದಲ್ಲಿ ಅಷ್ಟೊತ್ತಿಗೆಲ್ಲ ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು. ಅವತ್ತು ಸಂಜೆ ತನಕ ಟ್ರಾಫಿಕ್ ಕ್ಲಿಯರ್ ಮಾಡಿ ಟ್ರಾಫಿಕ್ನವರೆಲ್ಲ ಬಂದರು. ಆಮೇಲೆ ರವಿ ಪ್ರಕಾಶ್ ಅಂತೇಳಿ ಕಾಮಾಕ್ಷಿ ಪಳ್ಳದಲ್ಲಿ ಸಬ್ ಇನ್ಸ್ಪೆಕ್ಟ್ ಇದ್ದ, ಆತನೂ ಓಡ್ ಬಂದ. ಆಮೇಲೆ ಇನ್ಸ್ಪೆಕ್ಟ್ರು, ಆಮೇಲೆ ನಮ್ಮ ಆದಿಮನಿ ಅಂತೇಳಿ ಮಾಗಡಿ ರೋಡ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರು, ಅವರು ಬಂದರು ನನ್ನ ಸಹಾಯಕ್ಕೆ. ಎಲ್ಲ ಒಟ್ಟಿಗೆ ಜಾಯಿಂಟಾಗಿ ನಿಂತ್ಕೊಂಡು ಎಲ್ಲ ಡೆಡ್ ಬಾಡಿ ಕಳಿಸೋದು, ಟ್ರೀಟ್ಮೆಂಟ್ ಕೊಡಿಸೋದು, ಇನ್ವೆಸ್ಟಿಗೇಷನ್ ಮಾಡಿಸೋದು, FIR ಹಾಕ್ಸೋದು, ಮಾಜರ್ಗಳು ಮಾಡಿಸೋದು, ಎಲ್ಲ ಒಟ್ಟೊಟ್ಟಿಗೆ ಸೇರಿ ನಾವು ಕೆಲಸಗಳು ಮಾಡಿ ಮುಗಿಸಿದ್ವಿ. ಮಾರನೇ ದಿನ ಡೆಡ್ ಬಾಡಿನೂ ಡಿಸ್ಪೋಸ್ ಮಾಡಿದ್ವಿ. ಅದು ಎಲ್ಲ ಕಾಮಾಕ್ಷಿ ಪಾಳಿಕೆ ಹೋಯಿತು. ಅಲ್ಲಿ ನಾವು ಎಲ್ಲ ಹೋಗಿ ನಿಂತ್ಕೊಂಡು ಡೆಡ್ ಬಾಡಿ ಹೋಗೋ ತನಕನೂ ಕಾಯ್ಕೊಂಡಿದ್ದು, ಡೆಡ್ ಬಾಡಿ ಎಲ್ಲ ಡಿಸ್ಪೋಸ್ ಆದಮೇಲೆ ಆಮೇಲೆ ಸಂಜೆ ನೆಕ್ಸ್ಟ್ ಡೇ ಸಂಜೆ ಎಲ್ಲ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ಲು, ಬೇರೆ ಆಫೀಸರ್ಸು, ಮಾಗಡಿ ರೋಡ್ ಇನ್ಸ್ಪೆಕ್ಟ್ರು, ನಮ್ಮ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟ್ರು ಎಲ್ಲ ನಾವೆಲ್ಲ ಸೇರಿಕೊಂಡು ಇದು ಹೆಂಗಾಯಿತು, ಬಸವೇಶ್ವರದಲ್ಲಿ ನಮ್ಮ ಕೊಲೀಗಿರ್ತಾರೆ ಅವ್ರನ್ನು ಎಲ್ಲ ಕರೆಸ್ಕೊಂಡು ಹೆಂಗೆ ಏನು ಅಂತೇಳಿ ಒಂದು ಪ್ಲ್ಯಾನ್ ಮಾಡಿ ಯಾರು ಮಾಡಿದ್ದಾರೆ ಏನು ಅಂತೇಳಿ. ಅದರಲ್ಲಿ ನಾವು ಹ್ಯಾಟ್ಸ್ ಅಪ್ ಟು ಅವರ್ ಕಾನ್ಸ್ಟೇಬಲ್ಸ್, ದೇ ಆರ್ ಮೋಸ್ಟ್ ರಿಸೋರ್ಸ್ಫುಲ್ ಆ್ಯಂಡ್ ಏನು ನಮ್ಮ ಇಲಾಖೆಯ ಬೆನ್ನೆಲುಬಿರೋದೇ ನಮ್ಮ ಕಾನ್ಸ್ಟೇಬಲ್ ರೀ. ಅವರು ಸಖತ್ ಮಾಹಿತಿ ಕಲೆಕ್ಟ್ ಮಾಡ್ತಾರೆ, ಸಖತ್ತು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಹಲವಾರು ಈಗ ಅದು ಹೆಂಗೆ ಅಂದರೆ ಒಂದು ಸ್ಕ್ರ್ಯಾಪ್ ಅಂಗಡಿಗೆ ಹೋಗಿ ಎಲ್ಲನೂ ಎಲ್ಲ ಮೆಟೀರಿಯಲ್ಲು ಸಿಗುತ್ತೆ. ಅದರಲ್ಲಿ ಅದು ಬೆಳ್ಳಿನೂ ಇರ್ತದೆ, ಕಬ್ಬಿಣನೂ ಇರ್ತದೆ, ಅಲ್ಯೂಮಿನಿಯಂ ಇರ್ತದೆ, ತಾಮ್ರ ಇರ್ತದೆ, ಇದಿರ್ತದೆ. ಅದನ್ನು ವಿಂಗಡಿಸೋ ಕೆಲಸ ನಮ್ಮದು, ಆಫೀಸರ್ಸ್ ಆದ ನಮ್ಮ ಕೆಲಸ ಅದು ವಿಂಗಡಿಸೋದು. ಆ ಸ್ಕ್ರ್ಯಾಪ್ ಅಂಗಡಿಲಿ ಹೋಗಿ ಎಲ್ಲ ಲೋಹಗಳು ಒಂದು ಚೀಲದಲ್ಲಿ ತಂದುಬಿಡ್ತಾರೆ. ಆದರೆ ಅದನ್ನೆಲ್ಲ ಎಕ್ಕಿ
ಇದರಲ್ಲಿ ಚಿನ್ನ ಯಾವುದು, ಬೆಳ್ಳಿ ಯಾವುದು, ತಾಮ್ರ ಯಾವುದು, ಕಬ್ಬಿಣ ಯಾವುದು ಅಂತ ವಿಂಗಡಿಸ್ತೀವಲ್ಲ, ಅದು ಇಂಪಾರ್ಟೆಂಟು. ಆ ತಗೊಂಬತ್ತಾರಲ್ಲ, ಆ ಲೋಹಗಳು, ಆ ಮೆಟೀರಿಯಲ್ಸ್ ತಗೊಂಬತ್ತಾರಲ್ಲ, ಆ ಕೆಲಸ ನಮ್ಮ ಕಾನ್ಸ್ಟೇಬಲ್ಸ್ ಮಾಡ್ತಾರೆ. ಅದರಲ್ಲಿ ನಾವು ಚಾಕಚಕ್ಯದಿಂದ ಅವ್ರ ಹತ್ರನೇ ಡಿಸ್ಕಸ್ ಮಾಡಿ, ಏನು ಇದು ಹೆಂಗಾಗಿರ್ಬೋದು, ಅದು ಹೆಂಗಾಗಿರ್ಬೋದು, ಇದೇನು, ಇದು ಹಂಗೆ, ಇದು ಯಾಕೆ ಇವು ನೋಡ್ದ ಹೌದು. ಆಶ್ಚರ್ಯದ ಸಂಗತಿ ಏನಂದರೆ, ಇದಕ್ಕೆ ಮೂಲ ಕಾರಣ ಅವನ ಜೊತೆ ಅವನು ಕ್ಲೋಸ್ ಫ್ರೆಂಡು ಮಚ್ಚ ಯಾರಿಗೆ, ಬೈಲ್ ರವಿಗೆ, ಅವರು ಎದುರು ಬದ್ರ ಮನೆಯವರು. ಅವನೇ ಈ ಮಚ್ಚನೇ ಇವನಿಗೆ ಹೇಳಿ ಮರ್ಡರ್ ಮಾಡಿಸಿರ್ತಾನೆ. ಆ್ಯಕ್ಚುಲಿ ಮಚ್ಚ ಆಮೇಲೆ ನಾವು ಎಲ್ಲ ಸೆಕ್ಯೂರ್ ಮಾಡಿ ನಾವು ಕೇಳಿದಾಗ ಮಚ್ಚ ಹೇಳ್ತಾನೆ, ಇಲ್ಲ ಸರ್ ಮರ್ಡರ್ ಮಾಡಬೇಕು ಅಂತ ಅವನೊಂಚೂರು ಬುದ್ಧಿ ಕಲಿಸಿ ಅಂತೇಳಿ ನಾನು ಮಾಡಿರ್ತೀನಿ. ಯಾಕೆ ಅಂದರೆ ಈ ಬೈಲ್ ರವಿ ತಮ್ಮಯ್ಯ ಸತ್ತಾಗ ಹಾಲು ಹಂಚಿದಂತೆ, ಹಾಲು ಹಂಚಿದ ಅಂತ ಯಾರಿಗೋ ಹಾಲು ಕೊಟ್ಟನಂತೆ. ಅವರು ಅದನ್ನು ಪುಕಾರ್ ಮಾಡಿದ್ದಾರೆ, ಏ ಇವ್ರು ಎಲ್ಲರಿಗೂ ಅವ್ನು ಸತ್ತಿದ್ದಕ್ಕೆ ಖುಷಿಗೆ ಎಲ್ರಿಗೂ ಹಾಲು ಕೊಟ್ಟ, ಸೊ ತಮ್ಮಯ್ಯ ಸದ್ಯದಕ್ಕೆ ಇವನು ಖುಷಿ ಆಗೈತೆ ಅಂತೇಳಿ. ಅಂಡರ್ ವರ್ಲ್ಡ್ನಲ್ಲಿ ಏನಾಗಿದೆ ಈ ರೌಡಿಗಳಲ್ಲಿ, ಅದು ಎಲ್ಲೋ ಮನಸ್ತಾಪ ಒಂದಕ್ಕೊಂದು ಜಾಸ್ತಿಯಾಗಿ ತಮ್ಮಯ್ಯನ ಸತ್ಯದಕ್ಕೆ ಇವನು ಹಾಲು ಹಂಚಿದ, ಹಂಗಾಗಿ ಇವನಿಗೆ ಒಂದು ಪಾಠ ಕಲಿಸ್ರು ಅಂತೇಳಿ ನಾನು ಹುಡುಗನ ನಮ್ಮ ಹುಡುಗರಿಗೆ ಹೇಳಿದೆ. ಆದರೆ ಅವ್ರು ಹೋಗಿ ಹಿಂಗೆ ಮುಗಿಸಿಬಿಟ್ಟವ್ರೆ, ಎಲ್ಲೋ ಒಂಚೂರು ಎಡಬಟ್ಟಾಯಿತು, ನಾನು ಮುಗಿಸೋ ಉದ್ದೇಶ ಇರಲಿಲ್ಲ ಅಂತೇಳಿ ಇವನ್ನ ಯಾರು ಮಚ್ಚನ್ನ ಹಿಡ್ಕೊಂಡು ನಾನು ಕ್ವಶನ್ ಮಾಡಿದಾಗ ಇದು ಹೊರಗಡೆ ಬಂತು. ಅವನು ಮತ್ತು ಈ ಸೈಲೆಂಟ್ ಸುನಿಲ್ಲ ಇಬ್ಬರೂ ಸೇರಿ ಅವನಿಗೆ ಇದನ್ನು ಮಾಡಿ, ನಾನು ಹಿಂದೆ ಈ ಕೇಸ್ನಲ್ಲಿ ಸೈಲೆಂಟ್ ಸುನಿಲ್ನು ಅರೆಸ್ಟ್ ಮಾಡಿದ್ದೀನಿ, ಮಚ್ಚನ್ನು ಅರೆಸ್ಟ್ ಮಾಡಿದ್ದೆ. ಆಮೇಲೆ ಇದಾದಮೇಲೆ ಒಡೆದವರು ಡಿಂಗ್ರಿ ರಾಜ, ಆಮೇಲೆ ಪೆದ್ಗುಂಡ ಟಿ ಸಿ ರಾಜ, ಆಮೇಲೆ ಬಾಯ್ ಬಡ್ಕ ಕಲ್ಗತ್ ಸೀನಾ, ಬಾಯ್ ಬಡ್ಕ ಸೀನಾ ಇವರೆಲ್ಲ ಸೇರಿ ಮಾಡಿದ್ದು. ಕೊಲೆ ಮಾಡಿದ ತಕ್ಷಣವೇ ಇನ್ನು ಎಲ್ಲೆಲ್ಲೋ ಇಂಡಿವಿಜುವಲಾಗಿ ಎಲ್ಲೋ ಸೇರ್ಕೊತಾರೆ, ಇವರೆಲ್ಲರೂ ಬಾಣಸ್ವಾಡಿಗೆ ಹೋಗ್ತಾರೆ. ನಾನು ಹಿಂದೆ ಬಾಣಸ್ವಾಡಿಯಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ದರಿಂದ ನನಗೆ ಅಲ್ಲಿ ಟೋಪೋಗ್ರಫಿ ಯಾರು ಆಲ್ ಗುಡ್ ಎಲಿಮೆಂಟ್ಸ್ ಆ್ಯಂಡ್ ಬ್ಯಾಡ್ ಎಲಿಮೆಂಟ್ಸ್ ನನಗೆ ಗೊತ್ತಿತ್ತು. ಅಲ್ಲಿ ಹೋಗಿ ಒಬ್ಬ ರಮೇಶ ಅಂತ ಇರ್ತಾನೆ, ಅವರು ಅದು ಅಪ್ಪ ಬಂದು ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಡಿ ಸಿ ಆಗಿರ್ತಾರೆ. ಅವ್ರ ಹತ್ರ ಹೋಗ್ತಾರೆ, ಅವ್ರ ಹತ್ರ ಹೋಗಿ ಇವರು ಹಣ ಪಡ್ಕೊತಾರೆ, ಏ ಹಿಂಗೆ ಮರ್ಡರ್ ಮಾಡಿ ಬಂದುಬಿಟ್ಟಿದ್ದೀವಿ, ಹಿಂಗೆ ಬಯಲ್ ರವಿನ ನಾವು ಹಿಂಗೆ ಹೋಗಬೇಕು, ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡೋ ಅಂತ ಹೇಳಿ ಇನ್ಸಿಡೆಂಟ್ ನಾಲ್ಕು ಗಂಟೆಗೆ ಮುಗೀತದೆ, ಮೂರುವರೆ ಮುಕ್ಕಾಲು ಮುಗಿಸ್ತಾರೆ. ಅಲ್ಲೆಲ್ಲ ಒಂದು ಐದುವರೆಗೆ ಹೋಗ್ತಾರೆ ಆಟೋದ, ಒಂದು 5 ಗಂಟೆ ಅಷ್ಟೊತ್ತಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಅವ್ರ ಹತ್ರ ದುಡ್ಡು ಕೇಳ್ತಾರೆ, ಅವನು ಏನೋ ಒಂದಷ್ಟು ಹೆವಿ ಅಮೌಂಟೇ ಕೊಡ್ತಾನೆ, ಏ ನಿಮ್ಗೆ ಸಾಲದ ಇದ್ದರೆ ಕೊಡ್ತೀನಿ ಅಂತೇಳಿ ಅವ್ನ ಕುತ್ತಿಗೆಯಲ್ಲಿದ್ದ ಚೈನೂ ಎತ್ಕೊಡ್ತಾನೆ. ಅವನು ಯಾಕೆ ಇವ್ರಿಗೆ ಸಹಾಯ ಮಾಡ್ತಾನೆ ಅಂದರೆ, ಅವನು ಯಾವುದೋ ಒಂದು ಮಾರವಾಡಿ ಹುಡುಗಿನ ಹೇಳಿದ್ರೆ ಕೇಳಿದ್ರೆ ಎತ್ತಾಕೊಂಬಂದ್ಬಿಟ್ಟಿರ್ತಾನೆ. ಮೊದಲು ಹಿಂದೆ ಒಂದು ವರ್ಷದ ಹಿಂದೆ ಆ ಹುಡುಗಿನ, ಆ ಮಾರವಾಡಿ ಹುಡುಗಿನ ಬಲವಂತವಾಗಿ ಇವನಿಗೆ ಮದುವೆ ಮಾಡಿಸ್ತಾರೆ ಈ ಹುಡುಗರೆಲ್ಲ ಸೇರಿ. ಸೊ ಆ ನಿಯತ್ತು ತೀರಿಸೋದಕ್ಕೋಸ್ಕರ ಇವರು ಆವಾಗಿಂದ ಇವನು ಶಿಷ್ಯರಾಗಿ ಇವ್ರ ಜೊತೆಯಲ್ಲಿ ಓಡಾಡ್ಕೊಂಡು ಅಂದರೆ ಈ ಹುಡುಗರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅಂತ ಅವನ ಭಾವನೆ, ಅವನು ಇವ್ರ ಜೊತೆಯಲ್ಲಿ ಸಾಥ್ ಕೊಡ್ತಾ ಇರ್ತಾನೆ. ಸೊ ಹಂಗಾಗಿ ಅವರು ಹೋಗಿದ್ದ ದಿವಸನೇ ಹೋಗಿ ಒಂದಷ್ಟು ದುಡ್ಡು ಕೊಡ್ತಾರೆ. ಆಮೇಲೆ ಒಂದು ಟ್ಯಾಕ್ಸಿ ಒಂದು ಇದಕ್ಕೆ ಹೋಗ್ತಾನೆ, ಒಂದು ಟ್ರಾವೆಲ್ಸ್ಗೆ ಹೋಗ್ತಾರೆ, ಅವನು ಒಂದು ಟ್ಯಾಕ್ಸಿ ಬುಕ್ ಮಾಡಿಕೊಡ್ತಾನೆ, ಅವನ ಹೆಸರಲ್ಲಿ ಒಂದು ಟ್ಯಾಕ್ಸಿ ಬುಕ್ ಮಾಡಿಕೊಡ್ತಾನೆ. ಗೋವಾ ಹೋಗ್ರು ಅಂತೇಳಿ ಅವನೇ ಹೇಳ್ಕೊಡ್ತಾನೆ. ಕೊನೆಗೆ ಒಂದು ಚೈನ್ ಇರ್ತದೆ ಅವ್ನ ಕುತ್ತಿಗೆಯಲ್ಲಿ, ಆ ಚೈನು ಎತ್ಕೊಡ್ತಾನೆ, ಸಾಲದ ಇದ್ದರೆ ಇದನ್ನು ಬಳಸ್ಕೊಳ್ರು ಅಂತೇಳಿ ಚೈನಿಗೆ ಕೊಟ್ಟು ಕಳಿಸ್ತಾನೆ, ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತಾನೆ. ಸೊ ಅಲ್ಲಿಂದ ಹೋಗ್ತಾರೆ. ಇವನಿಗೆ ಗೊತ್ತು ನಾನು ನಿಮಗೆ ಗೋವಾ ಕಳಿಸಿದ್ದೀನಿ ಅಂತ, ಇವನೇ ಬುಕ್ ಮಾಡಿ ಕಳಿಸ್ಕೊಟ್ಟಿರ್ತಾನೆ. ಸೊ ಇದು ನನಗೆ ಮಾಹಿತಿ ಕಲೆ ಹಾಕಿ ಇದು ಮಾಡೋಷ್ಟೊಳಗೆ ಇದಾದ ಒಂದು ಇನ್ಸಿಡೆಂಟ್ ಆದ ಒಂದು ವಾರ ಅಥವಾ ಇನ್ನು ಒಂದು ವಾರದಷ್ಟೊತ್ತಿಗೆ ನನಗೊಂದು ಹಿಂಗೆ ಕ್ಲೂ ಯಾರು ಮಾಡಿದ್ರು ಅಂತ ನಮ್ಗೆ ಗೊತ್ತಾಯಿತು. ಯಾರು ಮಾಡಿದ್ದಾರೆ, ಯಾರು ಇದನ್ನು ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ನಮಗೊಂದು 3-4 ದಿವಸಕ್ಕೆ ಗೊತ್ತಾಯಿತು. ಗೊತ್ತಾದಮೇಲೆ ಇವ್ರನ್ನ ಹಂಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ಇವ್ರ ಬಗ್ಗೆ ಮಾಹಿತಿಗಳು ಅದು ಇದು ಅನ್ನು ಶುರು ಮಾಡೋಕ್ಕೆ ಹೇಳ್ತೀವಿ. ಇದರಲ್ಲಿ ನಮಗೆ ಈ ರೌಡಿಸಮ್ ಇದು ಅಲ್ಲಿ ಹೇಗೆ ಅಂದರೆ, ಯಾವುದೇ ರೌಡಿ ಮರ್ಡರ್ ಆದರೆ ಯಾರು ಸತ್ತಿರ್ತಾನೆ ಆ ಶಿಷ್ಯದಲ್ಲಿ ಯಾರೋ ಒಬ್ಬರು ಇದರಲ್ಲಿ ಅವನ್ನ ಸಾಯಿಸೋದಕ್ಕೆ ಹೆಲ್ಪ್ ಮಾಡಿರ್ತಾನೆ. ಅದು ನಮ್ಗೆ ಇಮ್ಮಿಡಿಯೇಟಾಗಿ ಗೊತ್ತಾಗದೇ ಇದ್ರೂ ಸ್ವಲ್ಪ ಕಾಲಾನಂತರ ಸ್ವಲ್ಪ ಡೀಪಾಗಿ ಅವ್ರು ಆ ಹುಡುಗರನ್ನೇ ಕಾಂಟ್ಯಾಕ್ಟ್ ಮಾಡಿದರೆ, ಸರ್ ಹಿಂಗಾಯ್ತು ಇಂಥ ಇದಕ್ಕೋಸ್ಕರ ಇಂಥವ್ರು ಹೆಲ್ಪ್ ಮಾಡಿದ್ದಾನೆ ಸರ್, ಹಂಗಾಗಿ ನನ್ನ ಈ ಇನ್ಸಿಡೆಂಟ್ ಆಯಿತು ಸರ್ ಅಂತ ನಮಗೆ ಇನ್ಫಾರ್ಮೇಷನ್ ಎಲ್ಲ ರೌಡಿ ಕೇಸ್ಗಳಲ್ಲೂ ಇದು ಸರ್ವೇ ಸಾಮಾನ್ಯ ಸಿಗುತ್ತೆ. ಸೊ ಇದು ಅದೇ ರೀತಿ ಇದರಲ್ಲೂ ನಮ್ಮ ಮಾಹಿತಿ ಸಿಕ್ತು. ಕೊನೆಗೆ ಇವ್ರನ್ನ ಟ್ರೇಸ್ ಮಾಡಿದಾಗ ಸರ್ ಇವರು ಎಲ್ಲೋ ಈ ಥರ ನಮ್ಮ ಪೊಲೀಸ್ನವರು ಮಾಹಿತಿ ತೆಗೆದರು ಸರ್, ಒಂದು ವಾರ ಆದಮೇಲೆ ಅಂದರೆ ಇನ್ಸಿಡೆಂಟ್ ಆದ ಒಂದು ವಾರ ಒಂದು 8-10 ದಿವಸ ಆದಮೇಲೆ 9th or 10th day. ಇದರಲ್ಲಿ ಒಬ್ಬ ಕುಣಿಗಲ್ ಹತ್ರ ಯಾವುದೋ ಒಂದು ಇಂಟೀರಿಯರ್ ವಿಲೇಜ್ನವನು ಈ ಹೊಡೆದಿರೋರ ಪೈಕಿಯಲ್ಲಿ. ಸೊ ಅವನು ಇವ್ರನ್ನೆಲ್ಲರನ್ನೂ ಕರ್ಗ ಅಲ್ಲಿ ಗೋವಾಗೆ ಹೋಗ್ತಾರೆ, ಅಲ್ಲೆಲ್ಲ ಮಜಾ ಮಾಡ್ತಾರೆ, ಎಲ್ಲ ಕುಡಿಯೋದು ಮಾಡೋದು ಮಜಾ ಮಾಡೋದು ಎಲ್ಲ. ಗೋವಾ ಅಂದರೆ ಅವರು ಲೈಫ್ ಗೊತ್ತಲ್ಲ,
ಅದು ಅದೇ ಒಂದು ಡಿಫ್ರೆಂಟ್ ಲೈಫ್. ಎಷ್ಟು ದುಡ್ಡು ಅಲ್ಲಿ ಅವರು ಜೀವನ ಮಾಡೋಕ್ಕಾಗುತ್ತೆ, ದುಡ್ಡೆಲ್ಲ ಮುಗೀತದೆ, ಮತ್ತು ಟ್ಯಾಕ್ಸಿಗಳು ಬರ್ತಾರೆ, ಟ್ಯಾಕ್ಸಿನ ವಾಪಸ್ ಕಳಿಸ್ತಾರೆ, ಸರಿ ದುಡ್ಡಿಲ್ಲ ಅಂಥೇಳಿ ಇಲ್ಲಿಗೆ ಹೋಗ್ತಾರೆ, ಒಂದಷ್ಟು ದುಡ್ಡು ತರಿಸ್ಕೊತಾರೆ ಅಲ್ಲಿಗೆ, ಮಚ್ಚ ಇಲ್ಲಿಂದ ಕಳಿಸ್ಕೊಡ್ತಾನೆ ಒಂದಷ್ಟು ದುಡ್ಡು ಕುಣಿಗಲ್ಗೆ, ಕುಣಿಗಲ್ಲ ಇಂಟೀರಿಯರ್ ವಿಲೇಜ್ಗಳಲ್ಲಿ ಹೋಗಿ ಇವರು ರಾತ್ರಿ ಹೊತ್ತು ಹೋಗಿ ಅಲ್ಲಿ ಮಲಗ್ತಾರೆ, ಸಂಜೆ 4-5 ಗಂಟೆಗೆ ಕುಣಿಗಲ್ಲು ಬರೋದು, ಬಾರ್ನಲ್ಲಿ ಕೂತ್ಕೊಂಡು ಕಂಟು ಪೂರ್ತಿ ರಾತ್ರಿ 11 ಗಂಟೆ ತನಕ ಕುಡಿಯೋದು, 11 ಗಂಟೆ ಮೇಲೆ 2-ವೀಲರ್ಗಳಲ್ಲಿ ಮತ್ತೆ ಹೋಗಿ ಹಳ್ಳಿ ಸೇರ್ಕೊಳ್ಳೋದು, ಇದು ಇವರ ಜೀವನ ಆಗಿರ್ತದೆ. ಸೊ ನಮಗೆ ಇನ್ಫಾರ್ಮೇಷನ್ ನಮ್ಮ ಪೊಲೀಸವ್ರು ತೆಗಿತಾರೆ. ಸೊ ನಾನು ನಮ್ಮ ಸಿಬ್ಬಂದಿ ಎಲ್ಲ ಹೋಗಿ ಕುಣಿಗಲ್ ಟೌನಲ್ಲಿ ಇವರು ಅಂದರೆ ಟೌನಲ್ಲಿ ಅಂದರೆ ಇಂಥ ಬಾರಿಗೆ ಬರ್ತಾರೆ ಅಂತ ಗೊತ್ತಾಗ್ತದೆ, ಹೋಗಿ ಕುಡಿತಾ ಇರ್ಬೇಕಾದ್ರೆ ನಾವು ಹೋಗಿ ರಾತ್ರಿ ಹಿಡ್ಕೊಂಡು ಬಂದೆ. ನಾನು ನಮ್ಮ ಸಿಬ್ಬಂದಿ ಎಲ್ಲ ಹೋಗಿ ಬರ್ತಿರ್ಬೇಕಾದ್ರೆ ನಾವು ಕುಡಿದ್ಗೆ ಅಂತೆಲ್ಲ ಹೇಳಿದ್ರೆ, ಇಲ್ಲ ಸರ್ ನಾವೇ ಮಾಡಿದ್ದು ಸರ್, ಹಿಂಗೆ ಆಯಿತು ಹಿಂಗೆ ಆಯಿತು ಅಂತ ಎಲ್ಲ ಕತೆ ಆ ಬೆಂಗಳೂರು ಬರೋಷ್ಟೊಳಗೆ ಒಂದು ಅರ್ಧ ಕತೆ ಹೇಳಿದರು ಜೀಪ್ನಲ್ಲೇ. ಇಲ್ಲಿ ಹಿಂಗಾಯಿತು ಸರ್, ಹಂಗಾಯ್ತು ಸರ್, ಇದಾಯಿತು ಅಂತ ಆಯಿತು. ಕರ್ಕೊಂಬಂದ್ವಿ ನಾವು, ಇನ್ನೂ ಯಾರು ಏನೇನು ಮಾಡಿದ್ರು, ವೆಪನ್ಸ್ ಎಲ್ಲಿ ಎಲ್ಲಿ ಇಟ್ಟಿದ್ದೀರಾ ಏನು, ವೆಪನ್ಸ್ ಎಲ್ಲ ಸೀಸ್ ಮಾಡ್ಕೋಬೇಕಲ್ಲ, ಮಾಡಿದ್ರಿ ಹೆಂಗೆ, ಅವರು ಎಲ್ಲ ಡೀಟೇಲ್ ಸ್ಟೇಟ್ಮೆಂಟ್ ಮಾಡ್ಕೊಂಬಂದ್ವಿ. ನಮ್ಮ ಸೀನಿಯರ್ ಆಫೀಸರ್ಸ್ಗೂ ಬೆಳಗ್ಗೆನೇ ತಿಳಿಸಿದೆ. ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಜನಜಾಗೃತಿ ಮಾಧ್ಯಮವು ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ. ಇದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಬೇಕು, ಅಷ್ಟೇ ಅಲ್ಲ ಬೆಲ್ ಐಕಾನ್ ಒತ್ತುವ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು.